ಪ್ರಾಪರ್ಟೀಸ್ ಇನ್ ಮೈಸೂರ್. ಇದು ಒಂದು ರಿವರ್ ಟಚ್ ಲ್ಯಾಂಡ್ ನೋಡಿ, ರೋಡ್ ಈ ಥರ ಇದೆ. ಇದೇ ರೋಡ್ಗೆ ಅಪ್ರೋಚ್ ಬ್ಯಾಕ್ ಸೈಡು ರಿವರ್, ಬಿಗ್ ರಿವರ್, ಶ್ರೀರಂಗಪಟ್ಟಣ ಹತ್ರ. ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡಿಂದ 7 ಕಿಲೋಮೀಟ್ರ್. ಇದರದ್ದು ಫ್ರಂಟೇ ಜಗಳ ರೋಡ್ಗೆ 220 ಇದೆ, ಬ್ಯಾಕ್ ಸೈಡ್ ರಿವರ್ಗೆ ಅಗಲ 340 ಫೀಟ್ ಇದೆ. ರೋಡಿಂದ ರಿವರ್ ತನಕ ಡೆಪ್ತ್ 840 ಅಡಿ ಇದೆ, ಸ್ವಲ್ಪ ಅಪ್ರಾಕ್ಸಿಮೇಟ್ಲಿ ಅಷ್ಟಿದೆ. ಟೋಟಲ್ ಲ್ಯಾಂಡ್ ಏರಿಯಾ 4 ಎಕರೆ 10 ಗುಂಟೆ ಇದೆ, 4.5 ಎಕರೆ ಇದೆ. ಒಂದು ಎಕರೆಗೆ 1 CR ಹೇಳ್ತಾ ಇದ್ದಾರೆ. 90% ಡಾಕ್ಯುಮೆಂಟ್ ರೆಡಿ ಇದೆ, 10% ಪ್ರೊಸೆಸಿಂಗಲ್ಲಿದೆ, ಅದನ್ನು ಮಾಡಿಕೊಡ್ತಾರೆ. ಇದು ಫಾರ್ಮ್ ಹೌಸ್ ಮಾಡಿಕೊಂಡು ಇರೋಕ್ಕೆ ಭಾಳ ಚೆನ್ನಾಗಿದೆ. ಅಕಸ್ಮಾತ್ ಅಷ್ಟು ದೊಡ್ಡದು ಬೇಡ ಅಂತಂದರೆ, ಏನಾರ ಬಿಸ್ನೆಸ್ ಪರ್ಪಸ್ಗೆ ಏನಾರ ಇಂಟ್ರೆಸ್ಟ್ ಇರೋವ್ರು ಅದು ಅವರು ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅರ್ಧ ಅರ್ಧ ಎಕರೆ ಒಂದು ರೋಡ್ ಉದ್ದಕ್ಕೆ ಒಂದು ಹಾಕ್ಬಿಟ್ಟು ರಿವರ್ ತನಕ ಬ್ಯಾಕ್ ಸೈಡ್ ಒಂದು ಪಾರ್ಕ್ ಮಾಡಿಬಿಟ್ಟು ಅರ್ಧ ಅರ್ಧ ಎಕರೆ ಡಿವೈಡ್ ಮಾಡಿಕೊಟ್ರೆ ಒಳ್ಳೆ ರೇಟ್ಗೆ ಹೋಗ್ತದೆ. ನೋಡಿ, ಇದು ನೀರು ಹೋಗ್ತಾ ಇದ್ದೀರ, ಇದು ಇದೇ ಡಿವೈಡ್. ಲೆಫ್ಟ್ ಸೈಡಲ್ಲಿ ಬೇರೆಯವ್ರದ್ದು ಜಮೀನು, ರೈಟ್ ಸೈಡ್ ಅವ್ರದ್ದು, ರೈಟ್ ಸೈಡಲ್ಲಿ ಇವ್ರದ್ದು. ಹಿಂಗಡೆ ಸ್ವಲ್ಪ ತೆಂಗಿನ ತೋಟ ಇದೆ, ತೆಂಗಿನ ದಾದು ದೊಡ್ಡ ತೋಟ ಇಲ್ಲ, ಮಾಮೂಲಿ ಸ್ವಲ್ಪ ತೆಂಗಿದೆ, ಅದು ಕಾಣ್ತಾ ಇದ್ದಿಲ್ಲ ಅಷ್ಟು. ನೋಡಿ ರಿವರ್, ಇದು ರಿವರ್ಗೆ ಅಗಲನೂ ಇದೆ, ಮಟ್ಟವಾಗಿದೆ ಜಮೀನು, ಟೇಬಲ್ ಥರ ಇದೆ ಲ್ಯಾಂಡ್. ಮತ್ತು ಜನರಲ್ ಕ್ಯಾಟಗಿರಿ, ಬೆಂಗಳೂರು ಹೈವೇಯಿಂದ ಏನು ಜಸ್ಟ್ ಒಂದು 4 ಕಿಲೋಮೀಟ್ರ್ ಬರ್ಬೋದು. ನೋಡಿ ಎಷ್ಟು ಮಟ್ಟವಾಗಿದೆ, ಆಮೇಲೆ ರೆಡ್ ಸಾಯಿಲ್ ಇದೆ. ಇಲ್ಲಿ ಪ್ಲಾಂಟೇಷನ್ ಮಾಡಿಬಿಟ್ಟು ಎಲ್ಲ ಥರದ ಅಸಾರ್ಟೆಡ್ ಟ್ರೀಸ್ ಹಾಕ್ಬಿಟ್ಟು ಅದರಲ್ಲಿ ಒಂದೊಂದು ಮನೆ, ಅರ್ಧ ಎಕರೆ ಜಮೀನು ಮತ್ತು ಒಂದು ಮನೆ. ಫಸ್ಟ್ ಒಂದು ಮನೆ ಕಟ್ಟಬೇಕು ಒಂದು ಜಮೀನಲ್ಲಿ, ಪ್ಲಾಂಟೇಷನ್ ಎಲ್ಲದರಲ್ಲೂ ಡಿವೈಡ್ ಮಾಡಿ ಹಾಕ್ಬಿಡಬೇಕು. ಏನಾರ ಅದು ಸೇಲ್ ಆಯಿತು ಅಂದರೆ ಅದೇ ದುಡ್ಡು ತೊಗೊಂಡು ಇನ್ನೊಂದರಲ್ಲಿ ಮನೆ ಕಟ್ಟೋದು, ಆ ಥರ ಮಾಡಿದ್ರೆ ಒಳ್ಳೆ ಮಾರ್ಜಿನ್ ಇದೆ. ಈ ಕಡೆ ಸುಮಾರು ಜನ ಬೆಂಗೂರಿಯನ್ಸ್, ಹೈದರಾಬಾದ್ನವರು, ಡೆಲ್ಲಿಯವರು ಎಲ್ಲ ಬಿಸ್ನೆಸ್ಗೆಲ್ಲ ಬಂದಿರ್ತಾರಲ್ಲ, ಅವರೆಲ್ಲ ನನಗೆ ಕೇಳ್ತಾನೆ ಇರ್ತಾರೆ ರೆಡಿ ಫಾರ್ಮರ್ಸ್ ಬೇಕು ಅಂತ. NRS, IAS ಅಧಿಕಾರಿಗಳು ಎಲ್ಲ ರಿಟೈರ್ಡ್ ಆಗ್ತಾರಲ್ಲ, ಅಂಥವರು ಸುಮಾರು ಜನ ಕೇಳೋದು. ಹಲೋ, ಈಗ ಎಲ್ಲ ನೋಡಿದ್ರು ಬರೀ ಮನೆ ಕಟ್ಟಿ ಸೇಲ್ ಮಾಡ್ತಾಯಿದ್ದಾರೆ, ಅಪಾರ್ಟ್ಮೆಂಟ್ ಕಟ್ಟಿ ಸೇಲ್ ಮಾಡ್ತಾರೆ, ಸೈಟ್ ಮಾಡ್ತಾಯಿದ್ದಾರೆ, ಅದರಲ್ಲಿ ಏನು ನನಗೆ ಇಷ್ಟನೇ ಇಲ್ಲ. ಈ ಥರ ಫಾರ್ಮರ್ಸ್ಗೆ ಸುಮಾರು ಜನ ಕೇಳ್ಕೊಂಡು ಬರ್ತಾರೆ, ಒಳ್ಳೊಳ್ಳೆ ರಿಚ್ ಜನ ಬಂದು ಇದು ಮಾಡ್ತೀವಿ, NRS, IAS ಅಧಿಕಾರಿಗಳು, ಡಾಕ್ಟ್ರು, ಇವಂಥವ್ರು ರಿಟೈರ್ಡ್ ಪರ್ಸನ್ಸ್ ಜಾಸ್ತಿ ಕೇಳೋದು. ಸೊ ಈ ಥರ ಮಾಡಿ ರೆಡಿ ಮಾಡಿಕೊಟ್ರೆ ತೊಗೊಳ್ಳೋ ಸುಮಾರು ಜನ ಇದ್ದಾರೆ. ಈ ಕೆಲವು ಟೈಮಲ್ಲಿ ಏನು ಗೊತ್ತಾ, ಅಗ್ರಿಕಲ್ಚರ್ ಏನು ತೊಗೊಂಡು ಅವ್ರಿಗೆ ಡೆವಲಪ್ ಮಾಡೋಕ್ಕಾಗಲ್ಲ, ಅದೆಲ್ಲ ಪ್ರಾಬ್ಲಮ್ ಇರ್ತದೆ. ಸೊ ಅದಕ್ಕೆ ಎಲ್ಲ ಥರದ ಅನುಕೂಲ ಮಾಡಿಕೊಟ್ರೆ ತೊಗೊಳ್ಳೋ ಸುಮಾರು ಜನ ಇದ್ದಾರೆ. ನನ್ನ ಚಾನಲಲ್ಲಿ ಜಾಸ್ತಿ ಅಗ್ರಿಕಲ್ಚರ್ ಲ್ಯಾಂಡಲ್ಲೇ ಜಾಸ್ತಿ ವರ್ಕ್ ಮಾಡ್ತಾಯಿದ್ದೀನಿ ಮೊದಲು. ಸೊ ಈ ಥರ ಯಾರಾದರೂ ಇದ್ದರೆ ನೋಡಿ, ನಾನು ಬೇಕಾದ್ರೆ ಗೈಡ್ ಮಾಡಿಕೊಡ್ತೀನಿ, ಇದೆಲ್ಲ ಎಲ್ಲ ಆದಮೇಲೆ ಸೇಲ್ ಮಾಡಿಕೊಡ್ತೀನಿ. ಸೊ ಯಾರಾದರೂ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ಇಷ್ಟೊಂದು ಅಗಲ ರೋಡ್ಗೆ, ಮೇನ್ ರೋಡ್ಗೆ ಅಡ್ಜಸ್ಟೆಂಟ್ ರಿವರ್ ಟಚ್ ಲ್ಯಾಂಡ್ ಎಲ್ಲೂ ಸಾಧ್ಯವೇ ಇಲ್ಲ ಸಿಗೋಕ್ಕೆ. ಎಲ್ಲೋ ಒಂದು ಅಪರೂಪ ಸಿಗ್ಬೋದು, ಬಟ್ ಎಲ್ಲ ಕಡೆಯೂ ಸಿಕ್ಕಲ್ಲ. ನೋಡಿ, ಒಳ್ಳೆ ಜಾಗ ಇದೆ, ಕಾಂಟ್ಯಾಕ್ಟ್ ಮಾಡಿಬಿಟ್ಟೆ.